ರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಸಾಮಾನ್ಯವಾಗಿ ಸತ್ಯನಾರಾಯಣ ಪ್ರಸಾದಕ್ಕೆ ಸಕ್ಕರೆ ಹಾಕಿ ಪ್ರಸಾದವನ್ನು ಮಾಡುತ್ತಾರೆ. ಇಂದು ವಿಶೇಷವಾಗಿ ಸತ್ಯನಾರಾಯಣ ಪ್ರಸಾದಕ್ಕೆ ಬೆಲ್ಲವನ್ನು ಹಾಕಿ ಹೇಗೆ ಮಾಡಬೇಕೆಂದು ನೋಡೋಣ. ಬೇಕಾಗುವ ಸಾಮಗ್ರಿಗಳು: ಒಂದು ಲೋಟ ಕೇಸರಿ ರವ, ಅಂದರೆ ವೆಂಕಟೇಶ ರವ, ಒಂದು ಲೋಟ ಪುಡಿ ಬೆಲ್ಲ, ಎರಡು ಏಲಕ್ಕಿ ಹಾಗೂ ತುಪ್ಪ. ಮೊದಲು ಒಂದು ಬಾಣಲೆಯಲ್ಲಿ ರವೆಯನ್ನು ಹಾಕಿ, ಎರಡು ಚಮಚ ತುಪ್ಪವನ್ನು ಹಾಕಿ ಸಣ್ಣ ಜ್ವಾಲೆಯಲ್ಲಿ ಚೆನ್ನಾಗಿ ಹುರಿಯಬೇಕು. ಸತ್ಯನಾರಾಯಣ ಪ್ರಸಾದಕ್ಕೆ ಸಕ್ಕರೆ ಬದಲಾಗಿ ಬೆಲ್ಲ ಹಾಕುವುದರಿಂದ ರುಚಿಯೂ ಹೆಚ್ಚುತ್ತದೆ ಹಾಗೂ ಇದು ಆರೋಗ್ಯಕ್ಕೂ ಒಳ್ಳೆಯದು. ನಂತರ ಒಂದು ಪಾತ್ರೆಯಲ್ಲಿ ಒಂದು ಲೋಟ ಪುಡಿ ಬೆಲ್ಲವನ್ನು ಹಾಕಿ, ಎರಡು ಲೋಟ ಶುದ್ಧವಾದ ನೀರನ್ನು ಹಾಕಿ ಒಲೆಯ ಮೇಲೆ ಬೆಲ್ಲ ಕರಗಲು ಇಡಬೇಕು. ಬೆಲ್ಲ ಕರಗಿ ನೀರು ಕುದಿ ಬಂದ ಮೇಲೆ ಈ ರವೆ ಹುರಿದ ಬಾಣಲೆಯಲ್ಲಿ ಬೆಲ್ಲದ ನೀರನ್ನು ಜರಡಿಯಲ್ಲಿ ಸೋಸಿ ಹಾಕಬೇಕು. ನಂತರ ರವೆ ಹಾಗೂ ಬೆಲ್ಲದ ನೀರನ್ನು ಮಿಕ್ಸ್ ಮಾಡಿದ ನಂತರ ಮೀಡಿಯಂ ಜ್ವಾಲೆಯಲ್ಲಿ ಒಲೆಯ ಮೇಲೆ ಇಟ್ಟು ಸ್ವಲ್ಪ ಗಟ್ಟಿಯಾಗಲು ಬಿಡಬೇಕು. ರವೆ ಸ್ವಲ್ಪ ಗಟ್ಟಿಯಾದ ನಂತರ ಬಾಳೆಹಣ್ಣಿನ ತುಂಡುಗಳನ್ನು ಹಾಗೂ ಏಲಕ್ಕಿ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಕಲಿಸಬೇಕು. ನಂತರ ಸಣ್ಣ ಜ್ವಾಲೆಯ ಮೇಲೆ ಇಟ್ಟು ಬಾಣಲೆಯನ್ನು ಮುಚ್ಚಬೇಕು. ಎರಡು ನಿಮಿಷದ ನಂತರ ಒಲೆಯನ್ನು ಆಫ್ ಮಾಡಬೇಕು. ಸ್ನೇಹಿತರೆ, ನಾನು ಇಲ್ಲಿ ಶುದ್ಧವಾದ ನೀರನ್ನು ಹಾಕಿದ್ದೇನೆ. ನೀರಿನ ಬದಲಾಗಿ ಹಾಲನ್ನು ಸಹ ಹಾಕಬಹುದು, ಆದರೆ ಕೆಲವೊಮ್ಮೆ ಬೆಲ್ಲ ಹಾಲಿನಲ್ಲಿ ಬೆರೆಸಿ ಬಿಸಿ ಮಾಡಿದಾಗ ಹಾಲು ಒಡೆಯುವ ಸಂಭವವಿರುತ್ತದೆ. ಆದ್ದರಿಂದ ಶುದ್ಧವಾದ ನೀರನ್ನೇ ಬೆಲ್ಲದೊಂದಿಗೆ ಬೆರೆಸಿ ಸತ್ಯನಾರಾಯಣ ಪ್ರಸಾದಕ್ಕೆ ಉಪಯೋಗಿಸಲಾಗಿದೆ. ನೋಡಿ, ಈಗ ಬೆಲ್ಲ ಹಾಕಿದ ವಿಶೇಷವಾದ ಸತ್ಯನಾರಾಯಣ ಪ್ರಸಾದ ತಯಾರಾಗಿದೆ.